ಸರ್, ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಹೋಗಿ ಕೈ ಸುಟ್ಕೊಂಡಿದ್ರಿ, 2006-07 ಬಿಜೆಪಿ ಜೊತೆ ಹೋಗಿ ಕೈ ಸುಟ್ಕೊಂಡ್ರಿ, ಮತ್ತೀಗ ನೋಡ್ರೆ ಕುಮಾರಸ್ವಾಮಿಯವರು ಎಲ್ಲ ಒಂದ್ ಕಡೆ ಹೇಳಿದ್ದಾರೆ ನಮ್ಮ ಬೇಡಿಕೆಗಳಿಗೆ ಒಪ್ಪುವಂತಹ ಪಕ್ಷದ ಜೊತೆ ನಾವು ದೋಸ್ತಿಗೆ ರೆಡಿ ಅಂತ. ಅಂದ್ರೆ ಇದರ ಅರ್ಥ ಏನು ಅಂತ? ಇವತ್ತು ಕುಮಾರಸ್ವಾಮಿ ಅದು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ. ಚರ್ಚೆ ಪಕ್ಷದಲ್ಲಿ ಆಗ್ಲಿಲ್ಲ. ದೇವೇಗೌಡರು ನಮ್ಮ ಪಕ್ಷದ ವರಿಷ್ಠ ಮುಖಂಡರು ಮತ್ತು ನಮ್ಮ ರಾಜ್ಯದ ಪಕ್ಷದ ನಾಯಕರು, ನಾಳೆ ರಿಸಲ್ಟ್ ಬಂದ್ಮೇಲೆ ಕುತ್ಕೋತೀವಿ, ಕುತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ. ಯಾಕಂದ್ರೆ ಇಲ್ಲಿ ಎರಡನೇ ಲೆವೆಲ್ ನಾಯಕತ್ವ ಈಗಾಗಲೇ ಪಕ್ಷದಲ್ಲಿ ಬೆಳೀತಾ ಇದೆ. ಯಂಗ್ಸ್ಟರ್ಸ್ಗಳು ಇವತ್ತು ಸಾಕಷ್ಟು ಜನ ಅಭ್ಯರ್ಥಿಗಳಾಗಿ ಬಂದಿದ್ದಾರೆ. ನಮಗೆ ನಾಯಕರ ಕೊರತೆ ಇಲ್ಲ, ದುಡ್ಡಿನ ಕೊರತೆ ಇದೆ. ಅವರಿಗೆ ನಾಯಕರಿಲ್ಲ. ಶಿವಕುಮಾರ್ ಸಿದ್ದರಾಮಯ್ಯ ಬಿಟ್ಟರೆ ಇನ್ಯಾರವರಲ್ಲಿ ಇಲ್ಲ, ಬಿಜೆಪಿಯಲ್ಲೂ ಇಲ್ಲ. ಅವರು ಮೋದಿ ಭಾವಚಿತ್ರ ಹಾಕೊಂಡೇ ಹೊಡಿತಾ ಇದ್ದಾರೆ. ದುಡ್ಡಿದೆ, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರಕ್ಕಿರೋ ಚಿತ್ರ ಒಂದೇ ಒಂದು, ಕನ್ನಡ ನಾಡು, ಕನ್ನಡ ಅಂಬೆ, ಕನ್ನಡ, ಅದೇ ನಮ್ಮ ಚಿತ್ರ. ಆ ಚಿತ್ರಕ್ಕೆ ಮಾನ್ಯತೆ ಸಿಗತ್ತೋ ಇಲ್ವೋ ಜನ ತೀರ್ಮಾನ ಮಾಡಿದ್ದಾರೆ. ಇದು ವಿಸ್ತಾರವಾಗಿ ಜನ ಬದಲಾವಣೆ ಆಗೋವರೆಗೂ ನಾವು ನೆಲದ ಮೇಲೆ ಹೋರಾಟ ಮಾಡ್ತೇವೆ. ನಿರಂತರವಾಗಿ ನಮ್ಮ ಹೋರಾಟ ನಡೆದೇ ನಡೆಯುತ್ತೆ.